ಹಲೋ ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ನಮಸ್ತೆ. ಬಂದಿದ್ದೀವಿ. ಹೊಸದಾಗಿ ಹೊಸದೊಂದು ಟ್ರೆಂಡ್ ಶುರುವಾಗಿದೆ, ಟ್ರೈಲರ್ ನೋಡಿ ರಿಯಾಕ್ಷನ್ ಮಾಡೋದು. ರಿಯಾಕ್ಷನ್ ಮಾಡೋದು. ನಾವು ಇವತ್ತೊಂದು ಹೊಸ ಸಿನಿಮಾದ ಬಗ್ಗೆ ಟ್ರೈಲರ್ ನೋಡಿ ಒಂದಿಷ್ಟು ಅಭಿಪ್ರಾಯಗಳನ್ನು ಹಂಚ್ಕೋತೀವಿ. ನೀವು ಅದನ್ನು ನೋಡಿ, ನೀವು ಕೂಡ ಟ್ರೈಲರ್ ನೋಡಿ. ತುಂಬ ಚೆನ್ನಾಗಿರುವಂಥ ಮೂವಿ ಅದು. ಅದರ ಎಲ್ಲ ಟ್ರೈಲರ್, ಇನ್ನು ಟ್ರೈಲರ್ ಅಷ್ಟೇ. ಟ್ರೈಲರ್ ಚೆನ್ನಾಗಿರುವ ಮೂವಿ ಅಂತ ಕಾಣಿಸುತ್ತೆ ಟ್ರೈಲರ್ ನೋಡಿದಾಗ ನಮ್ಗೆ ಅನಿಸಿದ್ದದೆ. ಹಂಗಾಗಿ ನಾವು ಆ ಟ್ರೈಲರ್ ನೋಡೋ ಪ್ರಯತ್ನ ಮಾಡ್ತಿದ್ದೀವಿ. ಈಗ ಟ್ರೈಲರ್ ನೋಡೋಣ. ಟ್ರೈಲರ್ ಬಂದು ಹತ್ತತ್ರ 3.5-4 weeks ಆಗಿದೆ. ನಾನು ಒಂದ್ಸತಿ ನೋಡಿದ್ದೀನಿ, ಆಮೇಲೆ ಯಾಕೋ ನೆನ್ನೆ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ತಿರುವಾಗ ತಿರ್ಗಾ ಸಜೆಷನ್ ಬಂತು. ದೆನ್ ಏನೋ ಆ್ಯಕ್ಟರ್ ವರ್ಸಿಟಾಲಿಟಿ ನೋಡಿಬಿಟ್ಟೆ ಇದನ್ನು ಮಾಡಬೇಕಂತ ಅನಿಸ್ತು. ದ ಆ್ಯಕ್ಟರ್ ಈಸ್ ವಿಕ್ರಮ್. ಇಟ್ಸ್ ಎ ತಮಿಳ್ ಟ್ರೈಲರ್. ದ ಮೂವಿ ನೇಮ್ ಈಸ್ ಗೋಯಿಂಗ್ ಟು ಬಿ ತಂಗಾಲನ್ ಬೈ ಪಾರಂಜಿತ್. ನೀವು ಮೂವಿ ನೋಡಿರ್ತೀರಾ, ಪಾರಂಜಿತ್ ಮೂವೀಸ್ ನೋಡಿರ್ತೀರಾ ತಮಿಳಲ್ಲಿ. ತುಂಬ ಒಳ್ಳೆ ಸೋಷಿಯಲ್ ಮೆಸೇಜ್ ಇರೋವಂಥ ಮೂವಿಗಳು ಬರುತ್ತೆ ಪಾರಂಜಿತ್ ಅವ್ರದ್ದು. ಈ ಮೂವಿ ಬೇಸಿಕಲಿ ಈಸ್ ಸೆಟಪ್ ಪ್ರೀ ಇಂಡಿಪೆಂಡೆನ್ಸ್, ಅಂದರೆ ಸ್ವಾತಂತ್ರ್ಯದ ಮುಂಚೆ ಒಂದು ಸೀನ್ನ ತೆಗೆದಿರೋದು. ಪ್ರಾಬಬ್ಲಿ ಸೆಟಪ್ ಇನ್ KGF, ಕೋಲಾರ್ ಯುನೋ ಗೋಲ್ಡ್ ಫೀಲ್ಡಲ್ಲಿ. ದ ಆ್ಯಕ್ಟರ್ ಹ್ಯಾಸ್ ಗಾನ್ ಟು ಅ ಸಚ್ ಎ ಲೆವೆಲ್ ಯು ಕೆನಾಟ್ ಈವನ್ ಐಡೆಂಟಿಫೈ ಅಟ್ ದ ಫಸ್ಟ್ ಸೈಟ್. ಅಷ್ಟು ಚೇಂಜ್ ಓವರ್. ನೀವು ವಿಕ್ರಮ್ ಬಗ್ಗೆ ಗೊತ್ತಿರುತ್ತೆ ತುಂಬ ಜನಕ್ಕೆ, ಅಷ್ಟು ಹೀ ಇಸ್ ಸೋ ವರ್ಸಟೈಲ್. ಎಲ್ಲ ಗೆಟಪ್, ಯಾವುದೇ ಹೊಸ ಮೂವಿ ನೋಡಿದ್ರು ಅದರಲ್ಲಿ ಒಂದು ಹೊಸ ಪಾತ್ರ ಇರುತ್ತೆ, ಹೊಸ ಕ್ಯಾರೆಕ್ಟರ್ ಇರುತ್ತೆ. ಯು ಯು ವಿಲ್ ಫೀಲ್ ದ ಡಿಫ್ರೆನ್ಸ್ ಇನ್ ದ ಆ್ಯಕ್ಟರ್. ಯುನೋ ಇಸ್ ಏಜ್ 58, ಇಸ್ ಏಜ್ ಇಸ್ ಅಬೌಟ್ 58. ನಾನಿಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಆಫ್ ಫ್ಯೂ ಮೂವೀಸ್, ನೋಡ್ಬೋದು ಹೌ ಡಿಫ್ರೆಂಟ್ ಈಸ್. ಒಂದೊಂದು ಮೂವಿಗೂ ಒಂದು ಹೊಸ ಫ್ಲೇವರ್ ಇರುತ್ತೆ. ಇವತ್ತು ನೋಡೋಣ ಇದು ತಂಗಾಲನ್ ಮೂವಿ ಟ್ರೈಲರ್ ಬಂದು ಹತ್ತತ್ರ 4 weeks ಆಗಿದೆ. ಪಾರಂಜಿತ್ ಡೈರೆಕ್ಟರ್ ಆ್ಯಂಡ್ ಅಫ್ಕೋರ್ಸ್ ಜಿ ವಿ ಪ್ರಕಾಶ್, ಸಚ್ ಅ ಬ್ಯೂಟಿಫುಲ್ ಮ್ಯೂಸಿಕ್ ಡೈರೆಕ್ಟರ್. ಲೆಟ್ ಸಿ. ಸಿ ಜಿ ವರ್ಕ್. ಮೈ ಗುಡ್ನೆಸ್. ಲುಕ್ ಇಟ್ ಇಸ್ ಗೆಟಪ್ ಮ್ಯಾನ್. ಇದರಲ್ಲಿ ಎರಡು ಗೆಟಪ್ ಇದೆ ಇದರಲ್ಲಿ. ಹಾಂ, ಎರಡು ಅದರಲ್ಲಿ ಒಂಥರ ಲುಕ್ ಇಸ್ ಬಾಡಿ. ಇದೆ ಗೋಲ್ಡ್ ಗೋಲ್ಡ್ ಫೀಲ್ಡ್. ದಟ್ಸ್ ವಾಟ್ ಇಟ್ ಇಸ್ ಇಟ್. ಇದು KGF ಅಲ್ಲ ಮೋಸ್ಟ್ಲಿ, ಇಟ್ ಇಸ್ ನಾಟ್ ದ KGF. KGF ಇಸ್ ಡಿಫ್ರೆಂಟ್, ಬಟ್ ಇದು ಗೋಲ್ಡ್ ಮೈನಿಂಗ್ ಮಾಡೋದು. ಇದು ಪ್ರೀ ಇಂಡಿಪೆಂಡೆನ್ಸ್ ಹೇಳ್ತಿದ್ನಲ್ಲ, ದಟ್ ಇಸ್ ವಾಟ್ ಇಟ್ ಇಸ್. ಜಿ ವಿ ಪ್ರಕಾಶ್, ಬ್ಯೂಟಿಫುಲ್ ಮ್ಯೂಸಿಕ್ ಡೈರೆಕ್ಟರ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಿಜಿ ವರ್ಕ್. ಸ್ನೇಕ್ ಬಂತಲ್ಲ ಸಿಜಿ ವರ್ಕ್, ಬಟ್ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ ಅಲ್ವಾ. ಇಟ್ ಈಸ್ ಈಸಿಲಿ ಸೀನ್. ಬಟ್ ಸ್ಟಿಲ್ ಇಂಡಿಯನ್ ಸಿನಿಮಾ ಅಷ್ಟೇನು ಗ್ರೋತ್ ಆಗಿಲ್ಲ ಲೈಕ್ ಹಾಲಿವುಡ್. ಬಟ್ ಸ್ಟಿಲ್ ಅದನ್ನು ಪ್ರಾಬಬ್ಲಿ ಮೂವಿಯಲ್ಲಿ ಇಂಪ್ರೂವ್ ಮಾಡ್ಕೋಬಹುದು. ದಿಸ್ ಇಸ್ ವಾಟ್ ಐ ಲವ್. ದಿಸ್ ಐ ಲವ್ ದಿಸ್ ಗೆಟಪ್. ಸಖತ್ತಾಗಿದೆ. ಆದಿವಾಸಿ. ಹಾಂ, ಲುಕ್ಸ್ ಲೈಕ್ ಆದಿವಾಸಿ ತರ ಗೆಟಪ್. ಸಿಜಿ ವರ್ಕ್ ಚೆನ್ನಾಗಿದೆ. ಈಗ ರೀಸೆಂಟಾಗಿ, ರೀಸೆಂಟ್ ಅಲ್ಲ, ಒಂದು 6 months ಮುಂಚೆ ಲಿಯೋ ಮೂವಿ ಬಂದಿತ್ತಲ್ಲ, ಅದರಲ್ಲಿ ಹೈನಾ ಮಾಡಿದ್ರು. ಇದರಲ್ಲಿ ಪ್ಯಾಂಥರ್, ಬ್ಲ್ಯಾಕ್ ಪ್ಯಾಂಥರ್ ಮಾಡಿದ್ದಾರೆ. ಬಟ್ ಲುಕ್ಸ್ ಗುಡ್, ಲುಕ್ಸ್ ಗುಡ್. ಆ್ಯಕ್ಚುಲಿ ನನಗೆ ಈ ಕಥೆನ ಗೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎನಿಥಿಂಗ್ ಯು ಕ್ಯಾನ್ ಗೆಟ್. ಯಾಕಂದರೆ ಅಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಅಂತ ಒಂದು ಕಡೆ, ಒಂದು ಕಡೆ ದ ಬ್ರಿಟಿಷ್ ರೂಲ್, ಒಂದ್ಸತಿ ಕತೆ ಚೇಂಜ್ ಆಗ್ತಾರ ಇದೆ, ನನಗೆ ಹಂಗೆ ಅನಿಸ್ತಾ ಇದೆ. ಆ್ಯಂಡ್ ಅದರಲ್ಲಿ ಮಾಟ ಮಂತ್ರ ಬೇರೆ ಬರ್ತಾ ಇದೆ. ಆ್ಯಕ್ಚುಲಿ ಸಖತ್ತಾಗಿ ಮಾಡಿದ್ದಾರೆ.
ನೋಡಿ ಈ ಗೆಟಪ್ ಬೇರೆ. ಅರ್ಥ ಆಯ್ತಾ ನಿಂಗೆ? ಇಲ್ಲ. ಯಾರ್ಯಾರು ತಮಿಳಲ್ಲ ಸ್ವಲ್ಪ ಕಷ್ಟ ಅಲ್ವಾ, ಯಾರು ಸಾವಿಗೆ ಎದುರ್ಕೊಳ್ಳಲ್ವೋ ಅವ್ರಿಗೆ ಮಾತ್ರ ಲೈಫ್ ಅಂತ. ನೈಸ್ ವರ್ಡ್ಸ್ ಅಲ್ಲ. ಪಾರಂಜಿತ್ ಮೂವಿ ಡಸ್ ಇಟ್ ಮೂವಿ ಕೊಟ್ಟು ಡೈರೆಕ್ಟರ್ ಇವರು. ಹಾ ಹೌದು, ತಂಗಾಲನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಿರುವಾಗ ಪಾರಂಜಿತ್ದು ಇಂಟರ್ವ್ಯೂ, ಅವರು ಸಾರಿ ಕೇಳ್ತಿದ್ರು, ಆ ಡೈರೆಕ್ಟರ್ ಬಂದು ಸಾರಿ ಕೇಳ್ತಿದ್ರು. ಯಾಕೆಂದರೆ ವೈಲ್ ಆ್ಯಕ್ಟಿಂಗ್ ಅವ್ರು ಹೇಳ್ತಾರೆ, ನಾನು ತುಂಬ ನಿಮಗೆ ಚಿತ್ರಹಿಂಸೆ ಕೊಟ್ಬಿಟ್ಟೆ ಅಂತ. ನಿನ್ನ ಆ್ಯಕ್ಟ್ ಮಾಡಿಸ್ತಿರುವಾಗ ಒಂದು ಶಾರ್ಟಲ್ಲಿ ಏನಾಗಿತ್ತು ಅಂದರೆ ಆ ರಿಬ್ ಮುರಿದೋಗಿತ್ತಂತೆ ಅವ್ರಿಗೆ. ರಿಬ್ ಇದೆಯಲ್ಲ ಅದು ಮುರಿದೋಗಿತ್ತಂತೆ. ಆದರೂ ಹಿ ಡಿಂಟ್ ಗಿವ್ ಅಪ್, ನೆಕ್ಸ್ಟ್ ಶಾಟ್ ಮಾಡಿನೇ ಆಮೇಲೆ ಅವ್ರು ಇದಕ್ಕೆ ಹೋಗಿದ್ದಾರೆ, ಅದಕ್ಕೆ ಟ್ರೀಟ್ಮೆಂಟ್ಗೆ. ಸಚ್ ಎ ಕಮಿಟೆಡ್ ಡೆಡಿಕೇಟೆಡ್ ಆ್ಯಕ್ಟರ್ ಈಸ್ 58. ತುಂಬ ಚೆನ್ನಾಗಿದೆ, ಟ್ರೈಲರ್ ಅಂತೂ ಸೂಪರ್ ಆಗಿದೆ. ಮೇ ಬಿ ಯು ಹ್ಯಾವ್ ಟು ವೈಟ್ ಫಾರ್ ದ ಮೂವಿ. ಡೆಫಿನೆಟ್ಲಿ ವೈಟ್ ಮಾಡಿ ನೋಡಲೇಬೇಕು. ಐ ಥಿಂಕ್ ಇಟ್ ವಿಲ್ ಗೆಟ್ ರಿಲೀಸ್ ಇನ್ ಆಲ್ಮೋಸ್ಟ್ ಆಲ್. ಯಾವಾಗಲೂ ಇಂಟ್ರೆಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆ, ನಿಮ್ಗೆ ಇಷ್ಟ ಅನಿಸುತ್ತೆ, ಇಷ್ಟ ಆಗಿರುತ್ತೆ ಅನಿಸುತ್ತೆ. ಯಾರು ನೋಡಿಲ್ವೋ ಈ ಟ್ರೈಲರ್ನ ನೋಡಿ, ಹಾಗೆ ನಮ್ಮ ವಿಡಿಯೋನು ನೋಡಿ. ನಮ್ಮ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಒತ್ತಿ ಏನ ಬೆಲ್ ಬಟನ್. ಯಾವ ಬೆಲ್ ಬಟನ್? ಈ ಕಡೆ ಇರುತ್ತೆ ಬೆಲ್ ಬಟನ್, ಗಂಟೆ. ಓಕೆ, ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ ನಿಮ್ಮ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಯಾಕೆಂದರೆ ಲಾಸ್ಟ್ ವೀಡಿಯೋಲ್ಲಿ ಹೇಳಿದ್ದೀನಿ ನಾನು, 63% ಆಫ್ ಯು ಆರ್ ನಾಟ್ ಸಬ್ಸ್ಕ್ರೈಬಿಂಗ್ ಮೈ ವೀಡಿಯೋಸ್. ಒಂದು ಕ್ಲಿಕ್ ಆಫ್ ಅ ಬಟನ್ ಡಸಂಟ್ ಕಾಸ್ಟ್ ಯು ಎನಿಥಿಂಗ್, ಒಂದು ಕ್ಲಿಕ್ ಮಾಡಿ ಅಷ್ಟೇ. ಕ್ಲಿಕ್ ಮಾಡಿಬಿಟ್ಟು ನೋಡಿದ್ಮೇಲೆ ಒಂದು ಹೊತ್ತು ಬಿಟ್ರೆ ಮುಗಿಯಿತು. ಎನಿವೆ, ಸಿ ಯು ಆನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು.